ಮಂಜೇಶ್ವರ ರಾಷ್ಟ್ರೀಯ ಹೆದ್ದಾರಿ ಕ್ರಿಯಾ ಸಮಿತಿಯ ವತಿಯಿಂದ ಬೃಹತ್ ಪ್ರತಿಭಟನಾ ಜಾಥಾ. ಮಂಜೇಶ್ವರ ರಾಗಂ ಜಂಕ್ಷನ್ನಲ್ಲಿ ರಸ್ತೆ ದಾಟಲು ಸೂಕ್ತ ವ್ಯವಸ್ಥೆಯನ್ನು ಕಲ್ಪಿಸಲು ಮುಂದಾಗದ ಅಧಿಕಾರಿಗಳ ಹಾಗೂ ಜನಪ್ರತಿನಿಧಿಗಳ ನಿರ್ಲಕ್ಷ್ಯವನ್ನು ವಿರೋಧಿಸಿ ಕಳೆದ 2 ತಿಂಗಳಿನಿಂದ ನಡೆಯುತ್ತಿರುವ ಅನಿರ್ದಿಷ್ಟಾವಧಿ ಮುಷ್ಕರದ ಭಾಗವಾಗಿ ಶುಕ್ರವಾರದಂದು ಉದ್ಯಾವರದಿಂದ ಮಂಜೇಶ್ವರ ರಾಗಂ ಜಂಕ್ಷನ್ ತನಕ ಬೃಹತ್ ಜನಕೀಯ ಪ್ರತಿಭಟನಾ ಮೆರವಣಿಗೆಯು ನಡೆಯಿತು. ನೂತನ ಷಟ್ಪಥ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಹಮ್ಮಿಕೊಂಡ ಪ್ರತಿಭಟನಾ ಜಾಥಾಕ್ಕೆ ಅತ್ತಾವುಲ್ಲಾ ತಂಗಲ್ ಚಾಲನೆ ನೀಡಿದರು. ಜಕಾರಿಯಾ ಅಧ್ಯಕ್ಷತೆ ವಹಿಸಿದರು. ಪ್ರತಿಭಟನಾ ಮೆರವಣಿಗೆಯಲ್ಲಿ ಮಹಿಳೆಯರು, ವೃದ್ಧರು, ಭಿನ್ನಚೇತನರು, ಯುವಕರು ಸೇರಿದಂತೆ ಸಹಸ್ರಾರು ಮಂದಿ ಪಾಲ್ಗೊಂಡರು. ಈ ಸಂದರ್ಭ ರಾಜಬೆಲ್ಚಪ್ಪಾಡ, ಸಂಜೀವ ಶೆಟ್ಟಿ, ಮಂಜೇಶ್ವರ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಜೀನ್ ಲವಿನಾ ಮೊಂತೇರೋ, ಹಮೀದ್ ತಂಗಲ್ ಸೇರಿದಂತೆ ಹಲವು ಪ್ರಮುಖರು ಪಾಲ್ಗೊಂಡರು. ಷಟ್ಪಥ ರಸ್ತೆ ಕಾಮಗಾರಿ ಆರಂಭವಾಗುವ ಮುನ್ನವೇ ಜನರ ಬೇಡಿಕೆಗೆ ಕಿಂಚಿತ್ತೂ ಬೆಲೆ ಕಲ್ಪಿಸದ ಜನಪ್ರತಿನಿಧಿಗಳ ಹಾಗೂ ಅಧಿಕಾರಿಗಳ ನಿರ್ಲಕ್ಷ್ಯ ನಾಡಿನ ಜನತೆಯ ಪ್ರತಿಭಟನೆಗೆ ಕಾರಣವಾಗಿದ್ದು ರಾಜಕೀಯ ಜಾತಿಮತ ಭೇದವನ್ನು ಮರೆತು ನಡೆದ ಬೃಹತ್ ಸಮಾವೇಶ ಇದಕ್ಕೆ ಸಾಕ್ಷಿಯಾಯಿತು. ಜನಪ್ರತಿನಿಧಿಗಳು ಹಾಗೂ ಅಧಿಕಾರಿಗಳು ಇಲ್ಲಸಲ್ಲದ ಕಾರಣ ನೀಡಿ ಲೋಪ ಮರೆಮಾಚಲು ಯತ್ನಿಸುತ್ತಿರುವುದರ ವಿರುದ್ಧ ಪ್ರತಿಭಟನಾ ಜಾಥಾದಲ್ಲಿ ಜನಪ್ರತಿನಿಧಿಗಳ ಹಾಗೂ ಅಧಿಕಾರಿಗಳ ವಿರುದ್ಧ ವ್ಯಾಪಕ ಆಕ್ರೋಶ ಧ್ವನಿಗಳು ಮೊಳಗಿತು. ರಾಷ್ಟ್ರೀಯ ಹೆದ್ದಾರಿಯ ಪ್ರದೇಶದಲ್ಲಿ ರಸ್ತೆ ಕಾಮಗಾರಿ 100% ಪೂರ್ಣಗೊಂಡ ಪ್ರದೇಶದಲ್ಲಿ ಅಂಡರ್ ಪಾಸ್ ನೀಡಲು ಅಧಿಕಾರಿಗಳಿಗೆ ಸಾಧ್ಯವಾಗಿರುವಾಗ ಮಂಜೇಶ್ವರ ರಾಗಂ ಜಂಕ್ಷನ್ನಲ್ಲಿ ಅಧಿಕಾರಿಗಳು ಹಿಂದೇಟು ಹಾಕುತ್ತಿರುವುದರ ವಿರುದ್ಧ ಪ್ರತಿಭಟನಾ ನಿರತರಿಂದ ವ್ಯಾಪಕ ಆಕ್ರೋಶ ವ್ಯಕ್ತವಾಯಿತು. ರಾಗಂ ಜಂಕ್ಷನ್ನಲ್ಲಿ ಅಲ್ಪ ಸಮಯ ರಾಷ್ಟ್ರೀಯ ಹೆದ್ದಾರಿ ರಸ್ತೆ ತಡೆದು ಪ್ರತಿಭಟನೆ ನಡೆಸಲಾಯಿತು. ರಾಷ್ಟ್ರೀಯ ಹೆದ್ದಾರಿ ಅಭಿವೃದ್ಧಿ ಸಮಿತಿಯ ಅಶ್ರಫ್ ಬಡಾಜೆ, ಯಾದವ್ ಬಡಾಜೆ, ಎಸ್ಎಂ ಬಶೀರ್, ಜಬ್ಬರ್ ಬಹರೈನ್, ಅಸೇನಾರ್, ಅನಿಫಾ ಸುರಭಿ ಮೊದಲಾದವರು ನೇತೃತ್ವ ನೀಡಿದರು. അതായത് ജനപ്രതിനിധികളും എല്ലാവരും വന്ന് ഇവരോട് സമാധാനം പറയുന്നതല്ലാതെ കാര്യങ്ങളൊന്നും തന്നെ നടക്കുന്നില്ല. അതിനു വേണ്ടി ഈ ആക്ഷൻ കമ്മിറ്റി, സമരസമിതി ആക്ഷൻ കമ്മിറ്റി എല്ലാവരും ഒത്തുചേർന്ന് ഒരു ബഹുജന റാലി ഇവിടെ നിന്ന് മഞ്ചേശ്വരം ജംഗ്ഷനിലേക്ക് പോകുവാൻ വേണ്ടി തീരുമാനിച്ചു. ഒരു കാര്യം നിങ്ങൾ മനസ്സിൽ വെക്കണം, നമ്മുടെ ഈ രാജ്യത്ത്, ഈ പ്രദേശത്തും മുഴുവൻ രാജ്യത്തും ജനാധിപത്യമാണ് എല്ലാ സ്റ്റേറ്റുകളിലും. അപ്പോൾ എന്താണ് ഈ ജനാധിപത്യം എന്ന് പറഞ്ഞാൽ? ജനാധിപത്യം എന്ന് പറഞ്ഞാൽ ഇറ്റ് ഈസ് ദ ഗവൺമെന്റ് ഓഫ് ദ പീപ്പിൾ, ബൈ ദ പീപ്പിൾ ആൻഡ് ഫോർ ദ പീപ്പിൾ. നിങ്ങൾക്കെല്ലാവർക്കും അറിയാം, നിങ്ങൾ ക്ലാസ്സിൽ ഇത് പഠിച്ചിട്ടുണ്ടാകും. അതായത് ഫോർ ദ പീപ്പിൾ എന്ന് പറഞ്ഞാൽ ജനങ്ങൾക്ക് വേണ്ടി, ജനങ്ങൾക്ക് വേണ്ടിയുള്ള സർക്കാർ. പക്ഷെ ഇപ്പോൾ അങ്ങനെയല്ല, ഇത് ഫാർ എവേ ഫ്രം ദ പീപ്പിൾ, ഫാർ എവേ ഫ്രം ദ പീപ്പിൾ, ഫോർ ദ പീപ്പിൾ അല്ല. രണ്ടാമത്തേത് ബൈ ദ പീപ്പിൾ. ബൈ ദ പീപ്പിൾ എന്ന് പറഞ്ഞാൽ ജനങ്ങളിൽ നിന്ന്. അതിൽ ഇപ്പോൾ എന്തായി? ബൈ, ബി യു വൈ, നിങ്ങളെ അവർ വിലക്കെടുക്കുകയാണ്. ധ്വനി മീഡിയ, നിമ്മ ധ്വനിക്ക് നമ്മ ധ്വനി.